ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾವು ಕೋಟೆಗಳಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ಪರಿಚಯವನ್ನು ಮಾಡಿಕೊಳ್ಳುವ ಒಂದು ವಿಚಾರ ಮಾಡಿದ್ವಿ. ಆ ಪ್ರಕಾರ ಈಗ ಒಂದು 2-3 ಕೋಟೆಯಲ್ಲಿನ ಆಂಜನೇಯನ ಪರಿಚಯವನ್ನು ಮಾಡಿಕೊಂಡಿದ್ವಿ. ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಕೇರಳದ ಪಾಲ್ಘಾಟ್ನಲ್ಲಿರುವಂಥ, ಅಂದರೆ ಅಲ್ಲಿ ಒಂದು ಕೋಟೆ ಅದ, ಟಿಪ್ಪು ಸುಲ್ತಾನ್ ಕೋಟೆ ಅಂತ ಕರೀತಾರೆ. ಆ ಕೋಟೆಯಲ್ಲಿರುವಂಥ ಒಂದು ಹನುಮಂತ ದೇವರು. ಟಿಪ್ಪು ಆಳ್ವಿಕೆಗಿಂತ ಮೊದಲು ಅಲ್ಲಿ ಒಂದು ಕೋಟೆ ಇತ್ತಂತೆ. 1766 ಅವರ ಆಡಳಿತ ಬಂದ ಮೇಲೆ ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಇನ್ನೂ ಅದನ್ನು ಸುಂದರಗೊಳಿಸಿದರು. ಅಲ್ಲಿನ ಪ್ರವೇಶ ದ್ವಾರದಲ್ಲಿ ಒಂದು ಪುಟ್ಟದಾದ ಹನುಮಂತ ದೇವರ ಚಿತ್ರ ಅದ ಅಂದರೂ ಅಡ್ಡಿ. 17 ಎತ್ತರದ ಎದ್ದು ನಿಂತಹ, ಪಶ್ಚಿಮಕ್ಕೆ ಮುಖ ಮಾಡಿದಂತಹ ಒಬ್ಬ ಹನುಮಂತ ದೇವರ ಸುಂದರವಾದ ಚಿತ್ರ. ಯಾಕೆ ವಿಶೇಷ ಅನ್ನಿಸ್ತದ ಅಂತಂದರೆ, ಆ ಹನುಮಂತ ದೇವರ ದರ್ಶನವನ್ನು ಟಿಪ್ಪು ಸೈನಿಕರು ಪಡೀತಿದ್ರಂತೆ. ಯಾವುದೇ ಒಂದು ಯುದ್ಧಕ್ಕೆ ಹೋಗಲಿ, ಯಾವುದೇ ಒಂದು ಪ್ರಸಂಗದೊಳಗೆ ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಆಶೀರ್ವಾದ ಕೇಳ್ತಿದ್ರು ಅಂತ ಹೇಳಿದ್ರು. ಬಹಳ ಪುಟ್ಟದಾದ ಒಂದು ಮೂರ್ತಿ. ಕೋಟೆ ಮಾತ್ರ ಬಹಳ ಸುಂದರವಾಗಿದೆ. ಬಹಳ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಯವರು ಬಹಳ ಸುಂದರವಾಗಿ ಅದನ್ನು ಮೇಂಟೈನ್ ಮಾಡ್ಯಾರೆ. ಈಗಲೂ ಕೂಡ ಯಾವುದೂ ಯುದ್ಧಗಳಾದ ಕುರುಹುಗಳಿಲ್ಲ ಅಲ್ಲಿ. ಸುಂದರವಾದ ಕೋಟೆ, ಇಂಟ್ಯಾಕ್ಟ್, ಹೆಂಗಿತ್ತೋ ಹಂಗೆ ಅದ. ಅಲ್ಲಿ ಇರುವಂಥ ಹನುಮಂತ ದೇವರು ಆ ಕಾಲದಿಂದ, ಅಂದರೆ ಸುಮಾರು ಟಿಪ್ಪುವಿನ ಕಾಲ, ಅದಕ್ಕಿಂತ ಹಿಂದಿನ ಕಾಲದಿಂದ ಈ ಮೂರ್ತಿ ಅಲ್ಲದ, ಈ ಚಿತ್ರ ಅಲ್ಲದ ಅಂದರು ಅಲ್ಲಿ. ಈ ಒಂದು ಮೂರ್ತಿಯ ದರ್ಶನವನ್ನು ಪಡೀತಿದ್ದಂತಹ ಸೈನಿಕರು ಆವಾಗಲಿಂದನೂ ಒಂದು ಪದ್ಧತಿ, ಈಗಲೂ ಅದು ಮುಂದುವರೆದ, ಮಂಗಳವಾರ ಮತ್ತು ಶನಿವಾರ ತುಪ್ಪದ ದೀಪವನ್ನು ಕೊಡೋ ಪದ್ಧತಿ ಅಂತ ಆ ಒಂದು ಪದ್ಧತಿಯನ್ನು ಅಲ್ಲಿ ಇಟ್ಟಾರೆ. ಇನ್ನೊಂದು ವಿಶೇಷ ಹೇಳ್ತಾರೆ ಅಲ್ಲಿ ಏನಪ್ಪ ಅಂದರೆ, ಆ ಒಂದು ಕೋಟೆಯ ಮೇಲ್ಭಾಗದಲ್ಲಿ ಯಾವಾಗಲೂ ಬಹಳ ಒಂದು ಒಳ್ಳೆಯ ಗಾಳಿ ಬರ್ತದೆ. ಅದಕ್ಕೆ ಒಬ್ಬರು ಹೇಳೋದೇನೆಂದರೆ, ವಾಯುಪುತ್ರ, ಹೀಗಾಗಿ ಬಹಳ ಒಳ್ಳೆಯ ಗಾಳಿ ಅಲ್ಲಿ ನಮಗೆ ಸಿಗ್ತದೆ ಅಂತೇಳಿ ಹೇಳ್ತಾರೆ. ಆಮೇಲೆ ಈ ಮೂರ್ತಿಯಲ್ಲಿ ಇನ್ನೊಂದು ವಿಶೇಷತೆ ಕಾಣಿಸಿದ್ದು ಅಂದರೆ, ಎದ್ದು ನಿಂತ ಮೂರ್ತಿ, ಕೈ ಮುಗಿದು ಕೈಯಲ್ಲಿ ಒಂದು ಪುಟ್ಟ ಗದೆ ಹಿಡ್ತಾರೆ, 17 ಎತ್ತರ ಇದ್ದಾರೆ, ಬಾಲಕ ಗಂಟೆ ಅದ. ನಾವು ಬಾಲಕ ಗಂಟೆ ಇದ್ದಾಗ ನಮ್ಮ ಪಟ್ಟಂತ ನೆನಪಾಗೋದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿಗಳು. ಇಲ್ಲಿ ಬಾಲಕ ಗಂಟೆಯನ್ನು ಬರೆದಾರ ಅಂದರೆ ಯಾರೋ ಒಬ್ಬರು ಅದರ ಇನ್ಸ್ಪಿರೇಷನ್ನಿಂದ ಇದನ್ನು ಮಾಡಿರಬಹುದು ಅಂತ ಒಂದು ಕಲ್ಪನೆ. ಏನೇ ಇರಲಿ, ಈ ಮೂರ್ತಿ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿರೋ ಭಕ್ತರನ್ನು ಎಲ್ಲರನ್ನೂ ಅನುಗ್ರಹ ಮಾಡ್ತಾರೆ, ಕೋಟೆಯನ್ನು ರಕ್ಷಣೆ ಮಾಡ್ತಾರೆ, ಜನರ ರಕ್ಷಣೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಇಂತಹ ಮೂರ್ತಿಯ ದರ್ಶನವನ್ನು ಇವತ್ತು ನಾವು ಪಡೆದಿವಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪುಟ್ಟ ಪರಿಚಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆ ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.